ಅಂದರೆ ಶತಶತಮಾನಗಳ ಹಿಂದೆ ಒಬ್ಬ ರಾಜ ಇದ್ದ. ಆ ರಾಜ ಒಂದು ದಿವಸ ತನ್ನ ಜನರ ಸಮಸ್ಯೆಗಳನ್ನು ನೇರವಾಗಿ ಹೊತ್ಕೊಂಡು ಪರಿಹಾರನ ಕಂಡುಹಿಡಿಯುವ ಉದ್ದೇಶದಿಂದ ಮಾರ್ಗವೇಷದಲ್ಲಿ ಹೊರಟ. ಆ ರಾಜ ಮೊದಲು ಕುದುರೆಯ ಮೇಲೆ ಪ್ರಯಾಣವನ್ನು ಆರಂಭಿಸಿ ನಗರದ ಬೀದಿ ಬೀದಿಗಳನ್ನು ಸುತ್ತಿ ಹಲವಾರು ಜನ ವ್ಯಾಪಾರಿಗಳನ್ನು ಮಾತಾಡಿಸ್ತಾ ನಂತರ ತನ್ನ ಪ್ರಯಾಣವನ್ನು ಗ್ರಾಮೀಣ ಭಾಗದತ್ತ ಮುಂದುವರಿಸ್ತಾ ಗ್ರಾಮೀಣ ಭಾಗದಲ್ಲಿ ಹಲವಾರು ಜನ ರೈತರನ್ನು ಮಾತಾಡಿಸ್ತಾ ಬೇರೆ ಬೇರೆ ವೃತ್ತಿ ಮಾಡ್ತಿದ್ದಂಥ ಜನರನ್ನು ಮಾತಾಡಿಸ್ತಾ ಮಾತಾಡ್ತಾ ಮಾತಾಡ್ತಾ ಆ ರಾಜ ಮೂರು ಪ್ರಶ್ನೆಗಳನ್ನು ಕೇಳ್ದ. ಆ ಪ್ರಶ್ನೆ ಏನಂದರೆ, ನೀವು ನಿಮ್ಮ ಕೆಲಸವನ್ನು ಸಂತೋಷವಾಗಿ ಮಾಡ್ತಾ ಇದ್ದೀರಾ, ನೀವು ನೆಮ್ಮದಿಯಾಗಿ ಜೀವನ ಸಾಗಿಸ್ತಾ ಇದ್ದೀರಾ, ನಿಮ್ಮ ರಾಜರಿಂದ ನಿಮಗೆಲ್ಲ ಸೌಲಭ್ಯ ಸಿಗ್ತಾ ಇದೆಯಾ ಅಂತ. ಅದಕ್ಕೆ ಹಲವಾರು ಜನ ಹೇಳಿದರು, ನಮ್ಮ ಪ್ರಭುಗಳು ನಮ್ಮನ್ನು ಮಕ್ಕಳಂತೆ ನೋಡ್ಕೊತಾ ಇದ್ದಾರೆ, ಎಲ್ಲ ಸೌಲಭ್ಯಗಳು ಸಿಗ್ತಾ ಇದೆ, ನಾವು ಸಂತೋಷವಾಗಿ ಕೆಲಸವನ್ನು ಮಾಡಿಕೊಂಡು ನೆಮ್ಮದಿಯಾಗಿ ಜೀವನ ಸಾಗಿಸ್ತಾ ಇದ್ದೀವಿ ಅಂತ. ಸೂರ್ಯ ನೆತ್ತಿಯಿಂದ ಜಾರ್ತಾ ಇದ್ದ ರಾಜ ಇವತ್ತು ಅರಮನೆ ಹೋಗೋಣ ಅಂತ ವಾಪಸ್ ಬರ್ತಾ ಇದ್ದ. ಅರಮನೆಯಿಂದ ಕೆಲವೇ ಕಿಲೋಮೀಟರ್ ದೂರದಲ್ಲಿತ್ತು. ಅಷ್ಟರಲ್ಲಿ ರಾಜಿಗೆ ತುಂಬ ಬಾಯಾರಿಕೆ ಆಗಿತ್ತು. ಅಲ್ಲಿ ನೋಡ್ದ, ಒಂದು ಗುಡಿಸಲು ಕಾಣಿಸ್ತು. ರಾಜ ಗುಡಿಸಲ ಹತ್ರ ಹೋಗಿ ಕುಡಿಯೋಕ್ಕೆ ನೀರು ಕೇಳ್ದ. ಅಷ್ಟರಲ್ಲಿ ಗುಡಿಸಲಿದ್ದಕ್ಕಂಥ ಜನ ಅವತ್ತಿನ ಊಟಕ್ಕೆ ಸಿದ್ಧತೆ ಮಾಡ್ಕೊತಾ ಇದ್ರು. ಆ ಜನ ರಾಜನ ಕೇಳಿದ್ರು, ನೀವ್ಯಾರು ಸ್ವಾಮಿ ಅಂತ. ಅದಕ್ಕೆ ರಾಜ ಹೇಳ್ದ, ನಾನು ದೂರದೇಶದ ಒಬ್ಬ ವ್ಯಾಪಾರಿ, ದೂರದೇಶ ಪ್ರಯಾಣ ಮಾಡಬೇಕಾಗಿದೆ, ನನಗೆ ಕುಡಿಯೋಕ್ಕೆ ನೀರು ಕೊಡಿ ಅಂತ ಕೇಳ್ದ. ಆ ಜನ ಹೇಳಿದರು, ಸ್ವಾಮಿ ಹೆಂಗಿರೋ ದೂರದೇಶಕ್ಕೆ ಹೋಗ್ಬೇಕು ಅಂತಿದ್ದೀರಾ, ಬನ್ನಿ ನಾವು ಊಟ ಸಿದ್ಧತೆ ಮಾಡ್ಕೊತಿದ್ದೀವಿ, ನಮ್ಮ ಜೊತೆ ಊಟ ಮಾಡ್ಕೊಂಡು ಹೋಗಿ ಅಂತ. ರಾಜ ಮೊದಲು ಒಪ್ಪಲಿಲ್ಲ. ನಂತರ ಜನರ ಬಲವಂತಕ್ಕೆ ಕುತ್ಕೊಂಡು ಊಟ ಮಾಡ್ದ. ಊಟ ತುಂಬ ಚೆನ್ನಾಗಿತ್ತು. ಗಾದೆ ಹೇಳ್ತಾರಲ್ಲ, ಬಡವ್ರ ಮನೆ ಊಟ ಚಂದ, ಶ್ರೀಮಂತ್ರ ಚೆನ್ನ ಮಾ ಚಂದ ಅಂತ. ಅಲ್ಲಿಂದ ರಾಜ ಹೊರಡ್ಬೇಕಾದ್ರೆ ಕೇಳ್ದ, ನೀವೆಲ್ಲ ಏನು ಕೆಲಸ ಮಾಡ್ತಾ ಇದ್ದೀರಾ ಅಂತ. ಅದಕ್ಕೆ ಜನ ಹೇಳಿದರು, ನಾವು ಪಕ್ಕದ ಅರಣ್ಯದಿಂದ ಒಣಗಿದ ಮರಗಳನ್ನು ಕತ್ತರಿಸ್ಕೊಂಡು ತಗೊಂಬಂದು ಸುಟ್ಟು ಇದ್ದಿಲನ್ನು ಮಾಡಿ ಪಕ್ಕದ ನಗರಗಳಿಗೆ ಮಾರಿ ಜೀವನ ಸಾಗಿಸ್ತಾ ಇದ್ದೀವಿ. ಹೊಟ್ಟೆ ಬಟ್ಟೆಗೇನು ತೊಂದರೆ ಇಲ್ಲ, ಬಡತನ ಪರಿಸ್ಥಿತಿ ಇದ್ದೀವಿ, ಈ ಗುಡಿಸಲು ಇದ್ದೀವಿ ಸ್ವಾಮಿ ಅಂದರು. ರಾಜ ಅರಮನೆಗೆ ಬಂದು ಮಂತ್ರಿಗಳನ್ನ ಕೂಡಲೇ ಕರೆಸ್ತಾ, ನೋಡಿ ಮಂತ್ರಿಗಳೇ, ನನ್ನ ಪ್ರಜೆಗಳು ಎಂಥ ಉದಾರಿಯುಳ್ಳ ಜನ, ಅವರು ಯಾರೋ ದಾರಿ ಹೋಗಿ ಕರೆದು ಹೊಟ್ಟೆ ತುಂಬ ಊಟ ಹಾಕ್ತಾರೆ, ಆದರೂ ಅವರು ಗುಡಿಸಲಿನಲ್ಲಿದ್ದಾರೆ, ಬಡತನ ಪರಿಸ್ಥಿತಿ ಇದ್ದಾರೆ, ಅವರು ಶ್ರೀಮಂತರಾಗಬೇಕು, ಅದಕ್ಕೋಸ್ಕರ ನಮ್ಮ ರಾಜ್ಯಾಡಳಿತಕ್ಕೆ ಒಳಪಟ್ಟಂತಹ ಶ್ರೀಗಂಧ ಮರಗಳು ಹೆಚ್ಚಾಗಿ ಬೆಳೆದಿರ್ತಕ್ಕಂಥ ಪ್ರದೇಶವನ್ನು ಅವ್ರಿಗೆ ಕೊಟ್ಬಿಡಿ ಅಂತ ಹೇಳ್ದ. ಮಂತ್ರಿ ರಾಜ ಹೇಳ್ದಂಗೆ ಮಾಡಿದ್ರು. ಅವತ್ತು ರಾಜ ಗೆಸ್ ಮಾಡಿದ್ದ. ಇನ್ನು ಕೆಲವೇ ವರ್ಷಗಳಲ್ಲಿ ಆ ಜನ ಶ್ರೀಗಂಧದಿಂದ ಎಣ್ಣೆಯನ್ನು ತೆಗೆದು ಮಾರಿ, ಶ್ರೀಗಂಧದಿಂದ ಕರಕುಶಲ ವಸ್ತುಗಳನ್ನು ಮಾಡಿ ಮಾರಿ ಆಗರ್ಭ ಶ್ರೀಮಂತರಾಗ್ತಾರೆ ಅಂತ. ಕೆಲವಾರು ವರ್ಷ ಕಳೆದ ಮೇಲೆ ರಾಜ ಮಾರ್ಗದಲ್ಲಿ ಹೋಗ್ಬೇಕಾದ್ರೆ ಗಮನ ಕೊಟ್ಟು ನೋಡ್ದ, ಆ ಜನ ಅದೇ ಪರಿಸ್ಥಿತಿಯಲ್ಲಿದ್ದರು, ಅದೇ ಗುಡಿಸಲಿದ್ದರು. ಕೂಡಲೇ ಅರಮನೆ ಬಂದು ಮಂತ್ರಿಗೆ ಹೇಳ್ದ, ಹೋಗಿ ಮಂತ್ರಿಗಳೇ ನೋಡಿ ಆ ಜನಗಳಿಗೆ ಏನಾಗಿದೆ, ಇನ್ನೂ ಅದೇ ಪರಿಸ್ಥಿತಿಯಲ್ಲಿದ್ದಾರೆ, ಅದೇ ಗುಡಿಸಲಿದ್ದಾರೆ, ವಿಚಾರಿಸಿ ಅಂತಂದ. ಮಂತ್ರಿ ಹೋಗಿ ವಿಚಾರಿಸ್ಕೊಂಬಂದು ರಾಜನಿ ವರದಿನ ಒಪ್ಪಿಸ್ತಾ, ಮಹಾಪ್ರಭುಗಳೇ, ನೀವೇನೋ ಜನಗಳು ಉದ್ಧಾರ ಆಗಲಿ ಅಂತ, ಆಗರ್ಭ ಶ್ರೀಮಂತರಾಗಲಿ ಅಂತ ಶ್ರೀಗಂಧ ಮರಗಳ ಸಂಪನ್ಮೂಲ ಕೊಟ್ಟಿದ್ದೀರಾ, ಆದರೆ ಆ ಜನ ಎಷ್ಟು ಮುಗ್ಧರಂದರೆ ಶ್ರೀಗಂಧದ ಮರದಿಂದ ಎಣ್ಣೆನ ಜ್ಞಾನನೇ ಗೊತ್ತಿಲ್ಲ, ಇನ್ನು ಕರಕುಶಲ ವಸ್ತುಗಳನ್ನು ಮಾಡಿ ಮಾರಿ ದುಡ್ಡು ಮಾಡೋದ್ರಿಂದ ಬಂತು. ಅವ್ರು ಮುಗ್ಧರಾಗಿರೋದ್ರಿಂದ ಏನು ಮಾಡ್ತಾ ಇದ್ದಾರೆ ಅಂದರೆ, ಬೇರೆ ಮರಗಳ ಜೊತೆ ಶ್ರೀಗಂಧ ಮರಗಳನ್ನು ಸುಟ್ಟು ಇದ್ದಲನ್ನು ಮಾಡಿ ಮಾರ್ತಾ ಇದ್ದಾರೆ, ಅದಕ್ಕೆ ಅವರು ಅದೇ ಗುಡಿಸಲಿದ್ದಾರೆ, ಅದೇ ಪರಿಸ್ಥಿತಿದ್ದಾರೆ ಅಂತ ಹೇಳ್ದ. ಅವಾಗ ರಾಜ ಹೇಳ್ದ, ಹೌದಲ್ವ ಮಂತ್ರಿಗಳೇ, ಅವ್ರಿಗೆ ಸಂಪನ್ಮೂಲ ಇಂಥ ಸಂಪನ್ಮೂಲ ಒದಿಸಿದ್ವಿ, ಆದರೆ ಜ್ಞಾನ ಇಲ್ಲ ಅಂತ ತಿಳ್ಕೊಂಡು ಜ್ಞಾನ ಒದಿಸೋ ನಮ್ಮ ಜವಾಬ್ದಾರಿ ಅಲ್ವಾ, ಇವತ್ತಿನಿಂದ ಜನಕ್ಕೆ ಜ್ಞಾನವನ್ನು ಒದಗಿಸುವಂತಹ ಕೆಲಸವನ್ನು ಮಾಡಿ ಅಂತ ಹೇಳ್ದ. ಅವತ್ತು ರಾಜಪ್ರಭುತ್ವ, ಇವತ್ತು ಪ್ರಜಾಪ್ರಭುತ್ವ. ಇವತ್ತು ನಮ್ಮನ್ನಾಳ್ತಕ್ಕಂಥ ಸರ್ಕಾರಗಳು ನಮ್ಮ ಅಭಿವೃದ್ಧಿಗೋಸ್ಕರ, ನಮ್ಮ ಶ್ರೇಯಾಭಿವೃದ್ಧಿಗೋಸ್ಕರ ಹಲವಾರು ವಿಶ್ವವಿದ್ಯಾನಿಲಯಗಳನ್ನು, ಸಾವಿರಾರು ಶಾಲಾ ಕಾಲೇಜುಗಳನ್ನು, ಡ್ಯಾಮ್ಗಳನ್ನು, ಸಾರಿಗೆ ಸಂಪರ್ಕಗಳನ್ನು, ಕೋಟ್ಯಾಂತರ ಯೋಜನೆಗಳನ್ನು ಮಾಡ್ತಾ ಇದ್ದಾರೆ. ಆದರೂ ನಮ್ಮ ಜನಸಂಖ್ಯೆಗೆ ಎಷ್ಟರ ಮಟ್ಟಿಗೆ ಅಭಿವೃದ್ಧಿ ಹೊಂದಬೇಕಾಯ್ತು, ನಾವು ಅಭಿವೃದ್ಧಿ ಹೊಂದ್ತಾ ಇಲ್ಲ. ಯಾಕೆ ಅಂದರೆ ಜನಗಳು ಕೆಲವರು ಯಾವ ರೀತಿ ಯೋಚನೆ ಮಾಡ್ತಾರೆ ಅಂದರೆ, ಇರುವುದೆಲ್ಲವನ್ನು ಬಿಟ್ಟು ಇಲ್ಲದೆಡೆಗೆ ದುಡಿತೇವೆ ಜೀವನ ಅನ್ನೋ ಥರ, ತಮ್ಮಲ್ಲಿರ್ತಕ್ಕಂತಹ ಸೌಲಭ್ಯಗಳನ್ನು, ಸೌಕರ್ಯಗಳನ್ನು, ಜ್ಞಾನವನ್ನು ಬಿಟ್ಟು ಬೇರೆದನ್ನು ಯೋಚನೆ ಮಾಡ್ತಾ ಇರಬೇಕಾದ್ರೆ, ನಮ್ಮಂತಹ ಜನರ ಮಧ್ಯದಿಂದ ಒಬ್ಬ ಲೆಜೆಂಡ್ ಎದ್ದು ಬರ್ತಾರೆ. ಅವರು ಜನಗಳಿಗೆ ಆಲ್ರೆಡಿ ಇರ್ತಕ್ಕಂತಹ ಸೌಲಭ್ಯಗಳಿಂದ, ಸೌಕರ್ಯಗಳಿಂದ, ಜ್ಞಾನದಿಂದ ಯಾವ ರೀತಿ ಅಭಿವೃದ್ಧಿ ಹೊಂದಬೇಕು, ಯಾವ ರೀತಿ ದೇಶ ನಂಬರ್ ತಳೋಬೇಕು ಅಂತ ಹೇಳ್ಬಿಟ್ಟು ಕಳೆದ ಎರಡು ದಶಕಗಳಿಂದ ತಮ್ಮ ಶಿಬಿರಗಳ ಮೂಲಕ, ಜಿ ಎಲ್ ಟಿಗಳ ಮೂಲಕ, ಸಿ ಟಿ ಎಂಗಳ ಮೂಲಕ ನಿರಂತರವಾಗಿ ಜನಗಳು ಹೇಳ್ಕೊಡ್ತಾ ಇದ್ದಾರೆ. ಆ ಲೆಜೆಂಡರ್ ಬೇರೆ ಯಾರೂ ಅಲ್ಲ, ನಮ್ಮ ಲೀಲಾಕೃಷ್ಣ ರಿವಾರಿ, ನಮ್ಮೆಲ್ಲರ ಗುರುಗಳಾದಂಥ ಬಾಲಕೃಷ್ಣ ಸರ್. ಅವತ್ತು ನಮ್ಮ ಜಗದ ಕವಿ, ಯುಗದ ಕವಿ ಕುವೆಂಪು ಅವರು ಸ್ವತಂತ್ರ ಪೂರ್ವದ ಒಂದು ಹೋರಾಟಗಳನ್ನು, ಸ್ವತಂತ್ರ ನಂತರದ ಒಂದು ಹೋರಾಟಗಳನ್ನು ಕಂಪೇರ್ ಮಾಡ್ಕೊಂಡು ಒಂದು ಪದ್ಯ ಬರೀತಾರೆ. ಅದೇನೆಂದರೆ, ಅಂದು ಹಿಂದಕ್ಕೆ ಗುರುವಿದ್ದ, ಮುಂದಕ್ಕೆ ಗುರಿ ಇತ್ತು, ನುಗ್ಗುತ್ತಿತ್ತು ದೀರ ದಂಡು, ಇಂದು ಹಿಂದಕ್ಕೆ ಗುರುವಿಲ್ಲ, ಮುಂದಕ್ಕೆ ಗುರಿ ಇಲ್ಲ, ಮುಗ್ಗುತ್ತಿದೆ ಹೇಡಿಗಳ ಹಿಂಡು ಅಂತ. ಆದರೆ ನಮ್ಮ ಕವಿ ಕುವೆಂಪು ಅವರು ನಮ್ಮ ಅಕಾಡೆಮಿನ ನೋಡಿದರೆ ಏನಂತ ಹೇಳ್ತಾ ಇದ್ರು ಅಂದರೆ, ಇಲ್ಲಿ ಹಿಂದಕ್ಕೆ ಗುರುಗಳಿಲ್ಲ, ನಿಮ್ಮ ಜೊತೆನೇ ನಿರಂತರವಾಗಿ ಗುರುಗಳಿದ್ದಾರೆ, ಮುಂದಕ್ಕೆಲ್ಲೋ ಗುರಿಗಳಿಲ್ಲ, ನಿಮ್ಮ ಮನಸ್ಸಿನ ಅಂತರಾಳದಲ್ಲಿ ಗುರಿಗಳು ಸಾಕಾರಗೊಳ್ತಾವೆ, ಧೀರರ ದಂಡು ನುಗ್ತಾ ಇಲ್ಲ, ಆದರೆ ಲೀಡರ್ಸ್ಗಳು ಹಂತ ಹಂತವಾಗಿ ಮೇಲೆ ಬರ್ತಾ ಇದೆ ಅಂತ ಹೇಳ್ತಾ ಇದ್ರು. ಯಾಕೆ ಅಂದರೆ, 15 ವರ್ಷದ ಹಿಂದೆ ನಾನು ಎಚ್ ಎಲ್ಗೆ ಕೆಲಸಕ್ಕೆ ಸೇರಿಕೊಂಡೆ. ಕೆಲಸಕ್ಕೆ ಸೇರ್ಕೊಂಡ್ಮೇಲೆ ವೀಕ್ ಡೇಸಲ್ಲಿ ಕೆಲಸ ಮಾಡ್ತಾ ಇದ್ದೆ. ವೀಕೆಂಡಲ್ಲಿ ಎಂಟಿ ಜೊತೆ ಊಟ ಮಾಡ್ಕೊಂಡು, ಟೈಮ್ ಪಾಸ್ ಮಾಡ್ಕೊಂಡು, ಟಿ ವಿ ನೋಡ್ಕೊಂಡು, ಹಗಲು ಕನಸು ಕಾಣ್ತಾ ಇದ್ದೆ. ಆ ಕನಸಿನ ಜೊತೆಗೆ ಒಂದು ಹಾಡು ನನ್ನ ಮನಸ್ಸಲ್ಲಿ ಗುನ್ಗುಡೋದು. ಅದು ಯಾವ ಹಾಡು ಅಂತಂದರೆ,
ಆ ಗಿಡ ಮರ ಬಳ್ಳಿ ಹೂ ಬಿಟ್ಟಾಯ್ತು ನಂದು ನಿಂದು ಯಾವಾಗ ಯಾವಾಗ ಅಂತ. ಅಂದರೆ ಗಿಡ ಮರ ಬಳ್ಳಿಗಳು ಕೆಲವೇ ದಿನಗಳಲ್ಲಿ ಸ್ವಲ್ಪ ಗೊಬ್ಬರ ನೀರು ಸಿಕ್ಬಿಟ್ರೆ ಬೆಳೆದ್ಬಿಟ್ಟು ತಮ್ಮ ಉತ್ಪನ್ನಗಳಾದಂತಹ ಹೂವನ್ನು ಪೀಚನ್ನು ಕಾಯನ್ನು ಹಣ್ಣುಗಳನ್ನು ಸಮಾಜ ಕೊಡ್ತವೆ. ನಾನು ಈ ಸಮಾಜದಿಂದ ಇಷ್ಟೊಂದು ಸವಲತ್ತುಗಳನ್ನು ಸೌಲಭ್ಯಗಳನ್ನು ಸಂಭ್ರಮಗಳನ್ನು ತಗೊಂಡು ಏನಾದರೂ ಮಾಡಬೇಕು ಅನ್ನಿಸ್ತಾ ಇತ್ತು, ದಾರಿನೇ ಸಿಗ್ತಾ ಇರಲಿಲ್ಲ, ಯೋಚನೆ ಮಾಡ್ತಾ ಇದ್ದೆ, ಒಂದು ನನಗೆ ಕ್ಲಾರಿಟಿನೇ ಸಿಗ್ತಾ ಇರಲಿಲ್ಲ. ಆ ಒಂದು ಅವಕಾಶ ಬಂತು. ಆ ಶಿಬಿರದ ಮೊದಲನೇ ದಿವಸ ಗುರುಗಳು ನನಗೆ ಗುರುಗಳನ್ನು ಬಾರಿಸಿದಾಗ ಅದಕ್ಕೆ ಸ್ಪಷ್ಟತೆಯನ್ನು ಕಲಿಸಿದ್ರು, ಕಾಲಮಾನ ನಿಗದಿಪಡಿಸಿದ್ರು, ಸಮಯದ ಸದ್ಬಳಕೆ ಮಾಡಿದ್ರು. ಚೈನಾ ಒಂದು ಗಾದೆ ಹೇಳುತ್ತೆ, ಎ 1000 ಕಿಲೋಮೀಟರ್ ಜರ್ನಿ ಸ್ಟಾರ್ಟ್ ಫ್ರಮ್ ಫಸ್ಟ್ ಸ್ಟೆಪ್ ಅಂತ. ಅದೇ ರೀತಿ ನಾನು ಸಿಂಗಲ್ ಸ್ಟೆಪ್ನ ಇಟ್ಟೇ ಬಿಟ್ಟೆ, ಹಲವಾರು ಗುರಿಗಳನ್ನು ಸಾಧಿಸ್ಕೊಂಡು ಹೋಗ್ತಾ ಇದ್ದೀನಿ. ಅದರಲ್ಲಿ ಒಂದು ನಿಮ್ಮ ಮುಂದೆ ಹಂಚ್ಕೊಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಾನು ಅಕಾಡೆಮಿ ಸಂಪರ್ಕಕ್ಕೆ ಬಂದ ಮೇಲೆ ವಿಶೇಷವಾಗಿ ಕಾಲೇಜು ವಿದ್ಯಾರ್ಥಿಗಳಿಗೆ ಹೌ ಟು ಕ್ರ್ಯಾಕ್ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸ್, ಕೇಂದ್ರ ಸರ್ಕಾರ ನಡ್ತಕ್ಕಂತಹ ಎಕ್ಸಾಮ್ಗಳಲ್ಲಿ ಯಾವ ಥರ ನಾವು ತಯಾರಾಗಿ ಅಲ್ಲಿ ಪರೀಕ್ಷೆಗಳನ್ನು ಬರೆದು ಕೇಂದ್ರ ಸರ್ಕಾರದ ಹುದ್ದೆಗಳನ್ನು ಪಡ್ಕೊಬೇಕು ಅನ್ನೋ ವಿಷಯದ ಬಗ್ಗೆ ಗಂಟೆಗಳ ಸೆಮಿನಾರ್ ಕೊಡ್ತಾ ಇದ್ದೀನಿ. ನಾನು ಒಬ್ಬನೇ ಅಲ್ಲ, ನಂತರ ಸಾವಿರಾರು ಜನ ಲೀಡರ್ಸು ತಾವು ಸಹ ಬೆಳ್ಕೊಂಡು ಸೋಸಿಯಲಿ, ಫೈನಾನ್ಸಿಯಲಿ, ಪರ್ಸನಲಿ ಜನಗಳನ್ನೂ ಬೆಳೆಸ್ತಾ ಇದ್ದಾರೆ, ಬೆಳೆಸಲೇಬೇಕು. ಇದರಿಂದ ನಾನು ಏನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂತಂದರೆ, ಭಾರತ ದೇಶದ ಪ್ರತಿಯೊಬ್ಬ ಪ್ರಜೆಗೂ ಏನೇ ಸಂಪನ್ಮೂಲಗಳು, ಸೌಕರ್ಯಗಳು, ಜ್ಞಾನಾರ್ಜನೆ ಇದ್ದೂನ ಬೇಕೇ ಬೇಕು. ನಮ್ಮ ಲೀಡರ್ಸ್ ಅಕಾಡೆಮಿಯ ಪರ್ಸನಲ್ ಸಕ್ಸಸ್ ಅಂತಕ್ಕಂತಹ ಅಮೃತದಂತಹ ಸ್ಕಿಲ್. ಧನ್ಯವಾದಗಳು.